ಸರ್ಕಾರ ಸಂಸ್ಥೆಗಳಲ್ಲಿ ನಮ್ಮ ದೂರು ಕೇಳೋರೇ ಇಲ್ಲ. ಯಾವುದೇ ಕಂಪ್ಲೇಂಟ್ ನೀಡಿದ್ರೂ ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳೋದಿಲ್ಲ ಅಂತ ಈ ನೋವು ನಿಮ್ಮಲ್ಲೂ ಇದೆಯಾ? ಹಾಗಾದ್ರೆ ಇನ್ಮುಂದೆ ನೀವು ನೇರವಾಗಿ ಪ್ರಧಾನಿ ಮೋದಿ ಅವರಿಗೆ ಕಂಪ್ಲೇಂಟ್ ಮಾಡಬಹುದು. ಅದು ಮನೆಯಲ್ಲೇ ಕುಳಿತುಕೊಂಡು ಮಾಡಬಹುದು. ಅದು ಹೇಗೆ ಅಂತ ಹೇಳ್ತೀವಿ ಈ ಸ್ಟೋರಿಯಲ್ಲಿ. ಕೆಲವೊಂದು ಬಾರಿ ಸರ್ಕಾರಿ ಇಲಾಖೆಗಳಲ್ಲಿ ಅಧಿಕಾರಿಗಳಿಗೆ ಅಧಿಕ ಕೆಲಸ ಇರೋದ್ರಿಂದ ಅಥವಾ ಇನ್ಯಾವುದೋ ಕಾರಣದಿಂದ ನಾವು ದೂರು ನೀಡಿದ್ರೂ ಕ್ರಮ ಕೈಗೊಳ್ಳೋದಿಲ್ಲ. ಒಂದು ವೇಳೆ ಸ್ವೀಕರಿಸಿದರೂ ಯಾವುದೇ ಪ್ರಯೋಜನ ಆಗಿರೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಕೊಟ್ಟ ದೂರನ್ನ ಕೇಳಲು ಯಾರೂ ಇಲ್ಲ ಎಂಬ ನೋವು ನಮ್ಮನ್ನ ಬಾಧಿಸೋದು ಸಾಮಾನ್ಯ. ಆದರೆ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ಸಮಸ್ಯೆ ಬಗ್ಗೆ ನೀವು ನೇರವಾಗಿ ಪ್ರಧಾನಿ ಮಂತ್ರಿಗೆ ದೂರನ್ನ ಕೊಡಬಹುದು. ಹೌದು, ಅದು ಕೂಡ ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ ನಿಮ್ಮ ದೂರನ್ನ ಪ್ರಧಾನ ಮಂತ್ರಿ ಕಚೇರಿಗೆ ಕಳುಹಿಸಬಹುದು. ಬಳಿಕ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು. ಜೊತೆಗೆ ಭವಿಷ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಎದುರಿಸುವುದಿಲ್ಲ. ಪ್ರಧಾನಿ ಕಚೇರಿಯಲ್ಲಿ ದೂರು ನೀಡೋದು ಹೇಗೆ? ಪ್ರಧಾನಮಂತ್ರಿಗಳ ಕಚೇರಿಗೆ ದೂರು ಸಲ್ಲಿಸಲು ವೆಬ್ಸೈಟ್ ಅನ್ನ ಒದಗಿಸಲಾಗಿದೆ. ಪಿಎಂ ಇಂಡಿಯಾ ಎಂಬ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ನೀವು ಅಲ್ಲಿ ದೂರನ್ನ ನೋಂದಾಯಿಸಬಹುದು. ಅದಕ್ಕಾಗಿ ಪ್ರಧಾನಮಂತ್ರಿಯೊಂದಿಗೆ ಸಂವಹನ ನಡೆಸಲು ಒಂದು ಆಪ್ಷನ್ ಕೇಳುತ್ತೆ. ಅದನ್ನ ಕ್ಲಿಕ್ ಮಾಡಬೇಕು. ಬಳಿಕ ನೀವು ಪ್ರಧಾನಿಗೆ ಬರೆಯುವ ಆಯ್ಕೆಯನ್ನ ಪಡೆಯುತ್ತೀರಿ. ನಂತರ CPGREAMS ಪೇಜ್ ಓಪನ್ ಆಗುತ್ತೆ. ಅಲ್ಲಿ ದೂರು ದಾಖಲಾಗುತ್ತದೆ ಮತ್ತು ದೂರು ಸಲ್ಲಿಸಿದ ನಂತರ ನೋಂದಣಿ ಸಂಖ್ಯೆಯನ್ನ ಕ್ರಿಯೇಟ್ ಮಾಡಲಾಗುತ್ತೆ. ದೂರಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡಲು ಇಲ್ಲಿ ಅವಕಾಶವಿದೆ. ಇದರಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ನಿಮ್ಮ ದೂರಿನ ಬಗೆಗಿನ ಎಲ್ಲಾ ವಿವರಗಳಲ್ಲಿ ಒಳಗೊಂಡಿರುವ ಮಾಹಿತಿಯನ್ನ ತುಂಬಬೇಕು. ದೂರನ್ನ ಪತ್ರದ ಮೂಲಕವೂ ಕಳುಹಿಸಬಹುದು. ಆನ್ಲೈನ್ನಲ್ಲಿ ದೂರು ನೀಡಲು ಬಯಸದೇ ಇರುವವರು ಪ್ರಧಾನಮಂತ್ರಿ ಕಚೇರಿಗೆ ಪತ್ರ ಬರೆಯಬಹುದು. ಭಾರತೀಯ ಅಂಚೆ ಇಲಾಖೆಯ ಮೂಲಕ ನಿಮ್ಮ ದೂರನ್ನ ಕಳುಹಿಸಬಹುದು. ಅದಕ್ಕಾಗಿ ನೀವು ಪ್ರಧಾನಿ ಕಚೇರಿ, ಸೌತ್ ಬ್ಲಾಕ್, ನವದೆಹಲಿ, PIN 11001 ಪತ್ರವನ್ನ ಬರೀಬೇಕು. ಇದಲ್ಲದೆ ನೀವು ನಿಮ್ಮ ದೂರನ್ನ ಫ್ಯಾಕ್ಸ್ ಮೂಲಕ ಪ್ರಧಾನಮಂತ್ರಿಗಳ ಕಚೇರಿಗೆ 011-23016857 ಈ ಸಂಖ್ಯೆಗೆ ಕಳುಹಿಸಬಹುದು. ದೂರುಗಳ ವಿಚಾರಣೆ ಕ್ರಮ ಹೇಗೆ? ದೂರುಗಳ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲು ಪ್ರಧಾನಿ ಕಚೇರಿಯಲ್ಲಿ ತಂಡವಿದೆ. ಇದು ವಿವಿಧ ಸಚಿವಾಲಯಗಳು, ಇಲಾಖೆಗಳು ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ಕಮ್ಯುನಿಕೇಟ್ ಮಾಡುತ್ತೆ. ನಿಮ್ಮ ದೂರು ಅವರನ್ನ ತಲುಪಿದ ತಕ್ಷಣ ಅವರು ಅದನ್ನ ತನಿಖೆ ಮಾಡುತ್ತಾರೆ ಮತ್ತು ದೂರು ನಿಜವೆಂದು ಕಂಡುಬಂದರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಹಾಗಾಗಿ ನೀವೇನಾದರೂ ದೂರು ಕೊಡಲು ಸರ್ಕಾರಿ ಕಚೇರಿಗಳನ್ನ ಅಲೆದು ಅಲೆದು ಸುಸ್ತಾಗಿದ್ರೆ ಚಿಂತೆ ಬಿಟ್ಟುಹಾಕಿ ಮನೆಯಲ್ಲೇ ಕುಳಿತು ಪ್ರಧಾನಿಗೆ ನೇರವಾಗಿ ಕಳುಹಿಸಿ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.